ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಚಾನೆಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋನಾಗ ನಾ ನಿಮಗೆ ಅಮೇರಿಕಾನಾಗ ಮನೆ ಕೆಲಸ ಮಾಡೋರು ಹೆಂಗಿರ್ತಾರೆ, ಅವ್ರು ದಿನ ಬರ್ತಾರೇನು ಅಥವಾ ವಾರಕ್ಕೊಮ್ಮೆ ಬರ್ತಾರೇನು ತಿಂಗಳಿಗೊಮ್ ಬರ್ತಾರೇನು, ಅವ್ರು ಕೆಲಸ ಮಾಡಕ್ಕೆ ನಮ್ಮ ಮನೆಗೆ ಬಂದ್ರೆ ಯಾವ್ಯಾವ ಕೆಲಸ ಮಾಡ್ತಾರೆ, ಲೈಕ್ ಬಾತ್ರೂಮ್ ಸ್ವಚ್ಛ ಮಾಡ್ತಾರೇನು, ಫರ್ಶಿ ಒರೆಸ್ತಾರೇನು, ಕಸ ಹುಡುಕ್ತಾರೇನು, ಕಿಚನ್ ಕೌಂಟರ್ ಕ್ಲೀನ್ ಮಾಡ್ತಾರೇನು, ಇಂಥವು ಯಾವ್ಯಾವ ಕೆಲಸ ಅವ್ರು ಮಾಡ್ತಾರೆ, ಮತ್ತು ಮಾಡಿದ್ರಂದ್ರೆ ಅದಕ್ಕೆ ಎಷ್ಟು ರೊಕ್ಕ ತೊಗೋತಾರೆ ಅವರು, ಅಲ್ಲದೆ ಅವರು ಕ್ಲೀನ್ ಮಾಡೋಕೆ ಯಾವುದೇ ಪ್ರಾಡಕ್ಟ್ಸನ್ನು ಅಥವಾ ಐಟಮ್ಸನ್ನು ಅವರೇ ತೊಗೊಂಡ್ಬರ್ತಾರೇನು, ಲೈಕ್ ಸೋಪ್ ಬೇಕಾಗಿರ್ತೈತಿ ಅಥವಾ ಸ್ಪ್ರೇಗಳು ಬೇಕಾಗಿರ್ತಾವೆ, ಹೊಸ ಕರ್ವಿ ಬೇಕಾಗಿರ್ತೈತಿ, ಅದನ್ನೆಲ್ಲ ಏನು ಅವರೇ ತೊಗೊಂಡ್ಬರ್ತಾರೆ, ನಾವು ಕೊಡ್ಬೇಕು. ಈ ವಿಡಿಯೋ ನಾನು ನಿಮ್ಗೆ ಹೇಳಕ್ಕತ್ರ ಗೊತ್ತಾಗಂಗಿಲ್ಲ, ಪ್ರತ್ಯಕ್ಷ ನೋಡಕತ್ರಿ ಅವ್ರು ಯಾವ ರೀತಿ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತೇಳಿ, ಅದ್ರ ತಕ್ಕಂಗೆ ಅವ್ರು ರೊಕ್ಕ ಎಷ್ಟು ತೊಗೋತಾರೆ ಅದನ್ನ ಸದ್ನ ನಾನು ನಿಮಗೆ ತೋರಿಸ್ತೀನಿ ಅಂತ. ತಡ ಮಾಡೋದು ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಮತ್ತೆ ಫೋನ್ ನೋಡ್ತಿದ್ವಿ, ಇಷ್ಟೊತ್ತು ಫೋನ್ ನೋಡಕತ್ತಿದ್ವಿ, ಅದ ಇನ್ಸ್ಟಾಗ್ರಾಮ್ ನೋಡಕತ್ತಿದ್ವಿ, ಅಲ್ಲ ಯೂಟ್ಯೂಬ್ ನೋಡಕತ್ತಿದ್ವಿ ಅಲ್ಲ. ಇಲ್ಲಿ ನೋಡ್ರಿ, ಕ್ಲೀನರ್ಸ್ ಬಂದ್ರು. ನಾವು ಇವ್ರಿಗೆ ಮುಂಜಾನೆ 10 ಗಂಟೆಗೆ ಬರಕ್ ಹೇಳಿದ್ವಿ, ಯಾಕಂದ್ರೆ ನಷ್ಟ ಇಷ್ಟ ಮಾಡ್ಕೊಂಡು ಇವ್ರು ಬರುವಷ್ಟ್ರಾಗ ತಯಾರಾಗಿ ಕೂತ್ವಿ ಅಂದ್ರೆ ಅವ್ರು ಬಂದು ಪಟ ಪಟ ಕೆಲಸ ಮಾಡಕತ್ರ ಅವ್ರಿಗೆ ನಾವು 20 ಸಲ ಕಿಚನ್ಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಹತ್ತಂಗಿಲ್ಲ. ನೀವು ನೋಡ್ದಂಗ ಇಬ್ಬರು ಮಂದಿ ಬಂದಾರ, ಒಬ್ರು ಕಿಚನ್ ಒಳಗೆ ಹೋಗ್ಕೋತಾರ, ಇನ್ನೊಬ್ರು ಲಿವಿಂಗ್ ಏರಿಯಾ ಕ್ಲೀನ್ ಮಾಡಕ್ ಶುರು ಮಾಡ್ತಾರ. ಸ್ಟೋನ್ ಆಗಿಂದ ಎಲ್ಲಾ ಮೆಟಲ್ ತೆಗೆದು ಅದಕ್ಕೆ ಸ್ಪ್ರೇ ಹೊಡಿಲಾಕತ್ತಾರ. ಈ ಹೊಡೆದಿದ್ ಸ್ಪ್ರೇ ಸ್ವಲ್ಪ ಹೊತ್ತು ಬರ್ನರ್ ಮೇಲೆ ಅವ್ರು ಹಂಗೆ ಇಡ್ತಾರ, ಅದನ್ನ ನೆನಕ್ ಬಿಡ್ತಾರ. ನೀವು ನೋಡ್ಬೋದು ಎಲ್ಲಾ ಆನ್ ಅಂಡ್ ಆಫ್ ನಾಬ್ಸ್ ಎಲ್ಲ ಅವರು ತೆಗೆದು ಸೈಡಿಗೆ ಇಟ್ಟಾರ. ನಾವು ಕ್ಲೀನ್ ಮಾಡಿದ್ರು ಸದ್ನ ಮನ್ಯಾಗ ನಾಬ್ ಎಲ್ಲ ತೆಗೆದು ಕ್ಲೀನ್ ಮಾಡಂಗಿಲ್ಲ ನೋಡ್ರಿ, ಇವರೆಲ್ಲ ತೆಗೆದು ಸೈಡಿಗೆ ಇಟ್ಟು ಮತ್ತೆ ಆಮೇಲೆ ಕ್ಲೀನ್ ಮಾಡಿ ನಾಬ್ ವಾಪಸ್ ಅದೇ ಜಾಗನಾಗ ಹಾಕ್ತಾರ. ಇದೇ ನೋಡ್ರಿ ಸ್ಪ್ರೇ ಅವ್ರು ಹೊಡೆದಿದ್ದ, ಇದ್ರ ಮೇಲೆ ಬರ್ದಾರ ಅವ್ನ್ ಕ್ಲೀನರ್. ಈ ಸ್ಪ್ರೇ ಈ ಕಿಚನ್ ಎಲ್ಲ ಜಿಡ್ ತೆಗಿತೈತಿ, ಲೈಕ್ ಸ್ಟೋವ್ ಇರ್ಲಿ, ಅವ್ನ್ ಇರ್ಲಿ, ಮೈಕ್ರೋವೇವ್ ಇರ್ಲಿ, ಎಲ್ಲಿ ಜಿಡ್ ಇರ್ತೈತಲ್ಲ ಅದೆಲ್ಲ ಕಿತಿ ತೆಗಿತೈತಿ. ಅವರಿಗೆ ಕ್ಲೀನ್ ಮಾಡಕ್ಕೆ ಏನೇನು ಸ್ಟೌವ್ ಬೇಕು ಅದೆಲ್ಲ ಅವರೇ ತೊಗೊಂಡು ಬಂದಾರ. ಈವನ್ ಅವರು ಹೆವಿ ಡ್ಯೂಟಿದು ವ್ಯಾಕ್ಯೂಮ್ ಮತ್ತು ಫರ್ಶಿ ಒರ್ಸಕ್ಕ, ಕೆಲವೊಬ್ಬರಿಗೆ ಫರ್ಶಿ ಅಂದ್ರೆ ಗೊತ್ತಾಗಂಗಿಲ್ಲ, ಅವ್ರ ಸಂಬಂಧ ಹೇಳ್ತೀನಿ, ನೆಲ ಒರ್ಸಕ್ಕ ಮಾಪ್ ಅಂದ್ರೆ ಅರ್ವಿ ಸದ್ನ ಅವರೇ ತೊಗೊಂಡು ಬಂದಾರ. ಈಗ ಸ್ಟೋವ್ ಸ್ಪ್ರೇ ಹೊಡೆದಿದ್ರಲ್ಲ ಅದು ನೆಂದಿರ್ಬೇಕು, ಈಗ ಅದಕ್ಕೆ ಅವರು ಸ್ಟೋವ್ನ ತಿಕ್ಕಿ ತಿಕ್ಕಿ ಒರೆಸ್ಲಾಕತ್ತಾರ. ಇದು ನಮ್ದು ನಾದ್ನಿ ಡಿಂಪ್ ಅವ್ರ ಮನಿ ಅದ. ಈ ಮನೆಯದು ನಾನು ಗೃಹ ಪ್ರವೇಶದ ವಿಡಿಯೋ ಮಾಡೀನಿ, ಈ ಮನೆಯದು ನಾನು ಹೋಮ್ ಟೂರ್ ವಿಡಿಯೋ ಮಾಡೀನಿ, ಇದೇ ಮನೆಯೊಳಗೆ ಸತ್ಯನಾರಾಯಣ ಪೂಜಾ ಆಯ್ತು ಅದ್ರ ವಿಡಿಯೋ ಮಾಡೀನಿ, ಈಗ ಇದೇ ಹೋಮಿಂದ ನಾನು ಕ್ಲೀನಿಂಗ್ ವಿಡಿಯೋ ಮಾಡಾಕತ್ತೀನಿ. ಅವೆಲ್ಲ ವಿಡಿಯೋಸ್ ನೀವು ನೋಡಿದ್ದಿಲ್ಲಪ್ಪ ಅಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ಈಗ ಇವ್ರು ಇದೆಲ್ಲ ಕ್ಲೀನ್ ಮಾಡು ತನ ನಂದು ಹೇರ್ ಕೇರ್ನ ಹೆಂಗೆ ಮಾಡ್ಕೋತೀನಿ ಅದು ತೋರಿಸ್ತೀನಿ ನೋಡ್ರಿ. ನಿಮ್ಗೆಲ್ಲರಿಗೆ ಗೊತ್ತು, ನಾ ಒಂದು ಯೂಟ್ಯೂಬ್ ವ್ಲಾಗರ್ ಅದೀನಿ. ವ್ಲಾಗರ್ ಇರೋದ್ರಿಂದ ಏನಾಗ್ತೈತಿ, ನನ್ನ ಯಾವ ನನ್ನ ಸ್ಕಿನ್ ನನ್ನ ಹೆಲ್ತ್ ಭಾಳ ಕಾಳಜಿ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ನಮ್ಮ ಕೂದಲು ಯಾವ್ದು ಡ್ರೈ ಇಟ್ಕೋಬೇಕು, ಡ್ರೈ ಇಟ್ಕೋಬೇಕಂದ್ರೆ ನಾವು ಶಾಂಪು ಮಾಡ್ಕೋಬೇಕು, ಶಾಂಪು ಮಾಡ್ಕೊಂಡು ಮಾಡ್ಕೊಂಡು ಕೆಮಿಕಲ್ ಯೂಸ್ ಮಾಡಿ ಮಾಡಿ ನಮ್ದು ಕೂದಲು ಡ್ಯಾಮೇಜ್ ಆಗ್ತಾವು. ಅದಕ್ಕೆ ನಾನು ಟ್ರೂ ಹೇರ್ ಆಯುರ್ವೇದಿಕ್ ಹೇರ್ ಆಯಿಲ್ ಯೂಸ್ ಮಾಡಕತ್ತೀನಿ. ಇದನ್ನ ಯೂಸ್ ಮಾಡ್ದಂಗೆಲ್ಲ ನನ್ನ ಹೇರ್ ಫಾಲ್ ಕಂಟ್ರೋಲ್ ಆಗಿ ನನ್ನ ಕೂದಲಿನ ಗ್ರೋತ್ ಚಲೋ ಆಗ್ಲಾಕತ್ತೈತಿ. ಇದನ್ನ ನಾನು ಲಾಸ್ಟ್ 3 ಮಂತ್ಸ್ ಇಂದ ಯೂಸ್ ಮಾಡ್ತೀನಿ, ಅಂದ್ರೆ ಪ್ರೆಗ್ನೆನ್ಸಿ ಒಳಗೆ ಸ್ಟಾರ್ಟ್ ಮಾಡಿದ್ದೆ ಇದು ಯೂಸ್ ಮಾಡಕ್ಕ. ನೋಡ್ಬೋದು ಡಿಫ್ರೆನ್ಸ್, ಮೊದ್ಲಿನ್ಕಿಂತ ಎಷ್ಟು ಥಿಕ್ ಅನ್ಸಕತ್ತಾವ, ಎಷ್ಟು ಫ್ಲಫಿ ಅನ್ಸಕತ್ತಾವ. ಪ್ರೆಗ್ನೆಂಟ್ ಇದ್ದಾಗ ಸದ್ನ ಹಾರ್ಮೋನಲ್ ಚೇಂಜಸ್ ಆಗಿ ಬಹಳ ಕೂದಲ ಉದ್ರಲಾಕತ್ಬಿಟ್ಟಿದ್ದೀವ್ರಿ. ಈ ಸೆಟ್ ಒಳಗ 3 ಐಟಮ್ಸ್ ಬರ್ತಾವ. ಒಂದು ಇದು ಎಣ್ಣಿ, ಮುಂದಿದ್ದು ಪ್ಲಗ್ ಹೀಟರ್. ಇದ್ರೊಳಗ ಪ್ಲಗ್ ಒಳಗೆ ಹೀಟರ್ ಅಟ್ಯಾಚ್ ಮಾಡ್ಯಾರ. ಮುಂದ ಈ ಪ್ಲಗ್ ಹೀಟರ್ ಅನ್ನು ಮುಚ್ಚಾಕ ಒಂದು ಲಿಡ್ ಕೊಟ್ಟಾರ. ಇದು ಟ್ರೂ ಹೇರ್ ಆಯಿಲ್ ಹ್ಯಾಂಗ್ ಯೂಸ್ ಮಾಡೋದು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಗೆ ಇದ್ರ ಜೋಡಿ ಏನಿದು ಪ್ಲಗ್ ಬರ್ತೈತಲ್ಲ, ಇದ್ರೊಳಗ ಒಂದು ಕಂಟೈನರ್ ನು ಐತಿ. ನಿಮ್ಗೆ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡ ಮುಂದೆ ತೋರಿಸಿನಿ. ಪ್ಲಗ್ ಈಗ ಒಂದು ಲೈಟ್ ಐತಿ. ಈಗ ಈ ಬೋಲ್ ಒಳಗ ನಾನು ಎಣ್ಣೆ ಹಾಕೊಂತೀನಿ. ಈ ಯೂಶಲಿ ನಾವು ಯಾವಾಗ್ಲೂ ನೋಡ್ರಿ, ಸಣ್ಣವರಿದ್ದಾಗಿಂದ ನಮ್ಮ ಅಜ್ಜಿಗಳೆಲ್ಲ ಹೇಳ್ಕೊತ ಬರ್ತಿರ್ತಾರ, ಯಾವುದೇ ಎಣ್ಣೆ ಹಚ್ಕೋಬೇಕಂದ್ರ ತಲೆಗೆ ನಾವು ಹೀಟ್ ಮಾಡಿ ಹಚ್ಕೋಬೇಕು, ಹಂಗೆ ಹಚ್ಕೋಬಾರ್ದು. ಹೀಟ್ ಮಾಡಿ ಹಚ್ಕೊಳೋದ್ರಿಂದ ಏನಾಗ್ತೈತೆ ಅಂದ್ರ, ನಮ್ದು ಸ್ಕಾಲ್ಪ್ ಇರ್ತೈತಲ್ಲ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತೆ, ಮತ್ತೆ ಹೇರ್ ಫಾಲ್ ಆಗಂಗಿಲ್ಲ. ಈಗ ಅಂತಾರ ನೋಡ್ರಿ, ನೆತ್ತಿ ಎಣ್ಣೆ ಉಣಬೇಕು, ನೆತ್ತಿ ಎಣ್ಣೆ ಉಣಬೇಕು ಅಂತ ಹೇಳ್ತಿರ್ತಾರ. ಇದು ಅವರು ಮಾಡರ್ನ್ ಟೆಕ್ನಿಕ್ ಆಗಿ ಮಾಡ್ಯಾರ. ಅದೇ ನಾವು ಒಂದು ಕಂಟೈನರ್ನಾಗ ಎಣ್ಣೆ ತಗೊಂಡು ನಾವು ಹೀಟ್ ಮಾಡಕ್ ಇಟ್ವಿ ಅಂದ್ರೆ ಬರ್ಷನ್ ಮೇಲೆ ಅಥವಾ ಸ್ಟೋವ್ ಮೇಲೆ ಅದು ಓವರ್ ಹೀಟ್ ಆಗ್ತೈತೆ, ಪಟ್ ಅಂತ ಹೇಳಿ ತೆಗೆದು ಬಿಡ್ಬೇಕು, ಇಲ್ಲಾಂದ್ರೆ ಸುಟ್ಟಂಗ್ ಹೋಗಿ ಬಂದ್ಬಿಡ್ತೈತಿ. ಇದ್ರೊಳಗ ಟೆಂಪರೇಚರ್ ಕಂಟ್ರೋಲ್ ಐತೆ ಈ ಪ್ಲಗ್ ನ್ಯಾಗ. ಇದು 65 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಹೀಟ್ ಆಗ್ತೈತಿ, ಆಮೇಲೆ ತಂತ ಆಟೋಮೆಟಿಕ್ ಆಗಿ ಆಫ್ ಆಗ್ತೈತಿ. ಇದ್ರಾಗ ನಾನು ಕಂಟೈನರ್ ನ ಎಣ್ಣೆ ಹಾಕೊಂಡಿನಿ, ಈಗ ಇದನ್ನ ಆನ್ ಮಾಡ್ತೀನಂತ. ಇದು ಆನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಫ್ ಆಗ್ತೈತಿ, ಅಂದ್ರೆ ಆಲ್ಮೋಸ್ಟ್ ಇದಕ್ಕೆ 4 ಮಿನಿಟ್ಸ್ ಹತ್ತೈತಿ.
ಇದು ಇಂಡಿಯಾದ ಪ್ರಾಡಕ್ಟ್ ಇರೋದ್ರಿಂದ ಇದ್ರ ಪ್ಲಗ್ ಪಾಯಿಂಟ್ ಇಂಡಿಯನ್ ಸ್ಟೈಲ್ ಒಳಗ ಮಾಡ್ಯಾರ. ಅದಕ್ಕೆ ನಾನು ಬಹಳ ಶಾಣೆ. ಇದು ಯೂನಿವರ್ಸಲ್ ಅಡಾಪ್ಟರ್ ಹಚ್ಚಿ ಪ್ಲಗ್ ಹೀಟರ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ ರೆಡ್ ಲೈಟ್ ಹತ್ತು, ಇದರರ್ಥ ಎಣ್ಣೆ ಬಿಸಿ ಆಗ್ಲಾಕತ್ತೈತಿ. ಇದ್ರ ಮೇಲೆ ಅದೇನ್ ಕೊಟ್ಟಾರಲ್ಲ ಲಿಡ್ ಮುಸ್ತೀನಿ. ಈಗ ಲೈಟ್ ಆಫ್ ಆಗುದು, ವೇಟ್ ಮಾಡೋಣಂತ. ಇದ್ರೊಳಗ ಆಯುರ್ವೇದಿಕ್ 13 ಇಂಗ್ರೀಡಿಯಂಟ್ಸ್ ಅದಾವು. ಇಲ್ಲಿ ನಿಮಗೆ ನೋಡಬಹುದು ಭೃಂಗರಾಜ್, ಆಮ್ಲಾ, ಹೈಬಿಸ್ಕಸ್, ಹಿಂಗ ಇಲ್ಲೆಲ್ಲ ಲಿಸ್ಟ್ ಅದ. 4 ಮಿನಿಟ್ಸ್ ಆಗಿ ಲೈಟ್ಸ್ ಆಟೋಮೆಟಿಕ್ ಆಫ್ ಆಯ್ತು. ಈಗ ಅದನ್ನ ತೆಗೆದು ನಾನು ನನ್ನ ನೆತ್ತಿಗೆಲ್ಲ ಆಯಿಲ್ ಹಚ್ಕೊಳಕತ್ತೀನಿ. ಮುಂದೆ 2 hours ಆದ್ಮೇಲೆ ನಾನು ಹೇರ್ ವಾಶ್ ಮಾಡ್ತೀನಿ. ಈ ಟ್ರೂ ಹೇರ್ ದ ವರ್ಲ್ಡ್ಸ್ ಫಸ್ಟ್ ಆಯುರ್ವೇದಿಕ್ ಹೇರ್ ಆಯಿಲ್ ವಿತ್ ಹೀಟರ್ ಬರ್ತೈತಿ. ಈ ಟ್ರೂ ಹೇರ್ ಆಯಿಲ್ ನಿಮ್ದು ಹೇರ್ ಫಾಲ್ ಅನ್ನ ರೆಡ್ಯೂಸ್ ಮಾಡ್ತೈತಿ ಮತ್ತೆ ನಿಮ್ದು ಹೇರ್ ಗ್ರೋತ್ ಆಗಕ್ಕ ಹೆಲ್ಪ್ ಮಾಡ್ತದೆ ಅಂತ ತಿಳ್ಕೊಂಡು ಕೇಲಿ ಅವ್ರ ಕಡೆಯಿಂದ ಕ್ಲಿನಿಕಲಿ ಪ್ರೂವ್ ಮಾಡ್ಯಾರ ಇದನ್ನ. ಈ ಪ್ರಾಡಕ್ಟ್ 100% ಆಯುರ್ವೇದಿಕ್ ಇರೋದ್ರಿಂದ ನಾನು ಇದ್ರ ಮೇಲೆ ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡ್ತೀನಿ. ಮತ್ತೆ ನಿಮಗ ಈ ಪ್ರಾಡಕ್ಟ್ ತಗೋಬೇಕು, ಯೂಸ್ ಮಾಡ್ಬೇಕು, ನೋಡ್ಬೇಕು, ಟ್ರೈ ಮಾಡ್ಬೇಕಪ್ಪ ಅಂತಂದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಈ ಟ್ರೂ ಆಯಿಲ್ ಇಂದ ಲಿಂಕ್ ಕೊಟ್ಟಿರ್ತೀನಿ, ವೆಬ್ಸೈಟ್ ಇಂದ ಲಿಂಕ್. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರ ಇದ್ರ ಮೇಲೆ ನಿಮಗೆ 15% ಆಫ್ ಐತಿ. ಇದು ಲಿಮಿಟೆಡ್ ಟೈಮ್ ಒಳಗೆ ಐತಿ. ಅಲ್ಲಿ ಹೋಗಿ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಇವ್ರ ವೆಬ್ಸೈಟ್ ಹೋಗಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರಪ್ಪ ಅಂದ್ರೆ ತಗೊಂಡ್ರಪ್ಪ ಅಂತಂದ್ರ ಅದ್ರೊಳಗಿಂದು 5% ರೂರಲ್ ಗರ್ಲ್ಸ್ ಎಜುಕೇಶನ್ ಹೋಗ್ತೈತಿ. ಅಂದ್ರೆ ಹೆಣ್ಮಕ್ಳಿಗೆ, ಹಳ್ಳಿ ಹೆಣ್ಮಕ್ಳಿಗೆ ಎಜುಕೇಶನ್ ಹೋಗ್ತೈತಿ. ಇಷ್ಟೆಲ್ಲ ಹೆಲ್ಪ್ಫುಲ್ ಅದ ಅಂದ್ಮೇಲೆ, ನಮ್ದು ಆಯುರ್ವೇದಿಕ್ ಪ್ರಾಡಕ್ಟ್ ಅದ ಅಂದ್ಮೇಲೆ, ಮತ್ತೆ 100% ನ್ಯಾಚುರಲ್ ಅದ ಅಂದ್ಮೇಲೆ, ಯಾಕೆ ನಾವು ಇದನ್ನ ಯೂಸ್ ಮಾಡಬಾರ್ದು? ನಡ್ರಿ, ಈಗ ಸ್ಟೋವ್ ಎಲ್ಲ ಸ್ವಚ್ಛಂಗ್ ಒರೆಸಿ ಅವ್ರು ಒಂದು ಒಂದು ನಾಬ್ ನ ಫಿಕ್ಸ್ ಮಾಡಾಕತ್ತಾರ. ನೀವು ನೋಡ್ಬೋದು ಈಗ ಇಂಥ ಕೆಲಸ ಮಾಡೋರಿ ನಮ್ಗೆ ಎಲ್ಲಿ ಸಿಕ್ಕರು? ಒಂದು ಹೌಸ್ ಕ್ಲೀನಿಂಗ್ ಏಜೆನ್ಸೀಸ್ ಇರ್ತಾವ, ಅವ್ರ ಥ್ರೂ ಸದ್ನ ನಾವು ಇವ್ರನ್ನ ಹೈರ್ ಮಾಡ್ಕೋಬಹುದು. ಈಗ ಏಜೆನ್ಸಿ ಥ್ರೂ ಬಂದವ್ರು ಕೆಲಸ ಮಾಡೋರು ಹೆಂಗಿರ್ತಾರ? ಅವರು ಬ್ರ್ಯಾಂಡೆಡ್ ಇದ್ದಂಗ್ರಿ, ಅವರು ಕಂಪ್ಲೀಟ್ಲಿ ಪ್ರೊಫೆಷನಲ್ ಇರ್ತಾರ. ಇವ್ರು ಕೆಲಸ ಮಾಡೋ ಮುಂದೆ ಯಾವುದೇ ಒಂದು ವಸ್ತು ಒಡೀತು, ಮುರಿತು, ಅಥವಾ ಇವ್ರಿಗೇನಾರೇ ಬಡದು ಬ್ಲಡ್ ಬರಾಕತ್ತಪ್ಪ ಅಂದ್ರೆ ಅದೆಲ್ಲ ಕಂಪ್ನಿನೇ ನೋಡ್ಕೋತೈತಿ. ಅಥವಾ ಅವ್ರು ಏನಾರೇ ಹಾಳು ಮಾಡಿದ್ರಂದ್ರೆ ಅದನ್ನ ನಾವು ಕ್ಲೇಮ್ ಮಾಡ್ಬೋದು. ನೋಡಿದ್ರಿ, ಕಂಪ್ನಿಯಿಂದ ಏಜೆನ್ಸಿಯಿಂದ ನಾವು ಕೆಲಸಕ್ಕೆ ಕರೆಸ್ಕೊಂಡ್ವಿ ಅಂತಂದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಅದ. ಅದರ ಜೋಡಿ ಸಿಕ್ಕಂಗೆ ಭಯಂಕರ ರೊಕ್ಕನೂ ತಗೋತಾರೆ ಇವರು. ಇಂಥ ಒಂದು ಮನಿ ಸ್ವಚ್ಛ ಮಾಡಕ್ಕ ಇವರು $250 to $300 ತೊಗೊಂತಾರ. ಅದೇ ಸೆಲ್ಫ್ ಎಂಪ್ಲಾಯೀಸ್ ಇರ್ತಾರ, ಇದು ನಂದು ವೃತ್ತಿ ಅದ, ಇದು ಜಾಬ್ ಅದ ನಂದ ತಿಳ್ಕೊಂಡು ಯಾರು ಕೆಲಸ ಇದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ, ಇವರು ಏಜೆನ್ಸಿ ಅವ್ರಕ್ಕಿಂತ ಅರ್ಧಕ್ಕರ್ಧ ರೊಕ್ಕ ತಗೋತಾರ. ಅಂಥವ್ರನ್ನೆಲ್ಲ ಹುಡುಕಾಡ್ಬೇಕ್ರಿ? ಅವರು ಕಮ್ಯುನಿಟಿ ಒಳಗೆ ಜಾಸ್ತಿ ಕೆಲಸ ಮಾಡ್ತಿರ್ತಾರ. ಒಬ್ಬರಿಂದ ಅವ್ರ ಪರಿಚಯ ಹಾಕೋತ ಹೋಗಿ ನಮ್ಮ ಮನೆ ಕೆಲ್ಸಕ್ಕೆ ಬರ್ರಿ, ನಿಮ್ಮ ಮನೆ ಕೆಲ್ಸಕ್ಕೆ ಬರ್ರಿ ಅಂತ ತಿಳ್ಕೊಂಡು ಜಸ್ಟ್ ಫೋನ್ ಮಾಡಿ ಕರೆದ್ರೆ ಸದ್ನ ಅವರು ಬಂದು ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತಾರ. ಈಗ ನಾವು ಅಂಥವ್ರನ್ನೇ ಕರೆಸಿದ್ದ. ನಾನು ನೋಡಿದ ಪ್ರಕಾರ ಇಂಥ ಕೆಲಸ ಮಾಡೋರು ಒಂದು ಮೆಕ್ಸಿಕನ್ಸ್, ಇನ್ನೊಬ್ರು ರಷ್ಯನ್ಸ್. ಅಮೇರಿಕನ್ಸ್ ನೋಡಿನಿ, ಅದ್ರ ಸ್ವಲ್ಪ ಕಡಿಮೆ ಅನಿಸ್ತೈತಿ ನನಗೆ. ಮತ್ತು ಇವರೆಷ್ಟು ರೊಕ್ಕ ತಗೋತಾರ ಸೆಲ್ಫ್ ಎಂಪ್ಲಾಯೀಸ್ ಇದ್ದವರು ಹೇಳ್ತೀನಿ ತಡ್ರಿ, ಯಾಕೆ ನಿಮಗೆ ಗಡಬಡ? ಇನ್ನೂ ಬೇಕಾದಷ್ಟು ಅದ ನೋಡೋದು ಇದು ವಿಡಿಯೋನಾಗ, ಮುಂದೆ ಹೇಳ್ತೀನಿ ತಡ್ರಿ. ಇಲ್ಲಿ ನೋಡ್ರಿ, ಇವ್ರು ಏನು ಹಾಕತ್ತಾರ, ಇವ್ರು ಇಂಡಿಯಾಗ ಬಂದಿದ್ರಂತ. I really like the biryani, chicken biryani. ನಾವು ಮುಂಚೆ ಕುಡಿದಿದ್ದು ಚಾ ಕಾಫಿ ಕಪ್ಸ್ ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ಒಂದಿಷ್ಟು ಪ್ಲೇಟ್ ಗ್ಲಾಸಸ್ ಎಲ್ಲ ಸಿಂಕ್ ಒಳಗೆ ಇದ್ದು ಅವು ಸದ್ನ ಅವರು ಲೋಡ್ ಮಾಡಾಕತ್ತಾರ. ಅಕ್ಕಡೆ ಈ ಕಡೆ ಇಟ್ಟದ ಗ್ಲಾಸ್ಗಳು ಸದ್ನ ಹುಡುಕಾಡಿ ಡಿಶ್ ವಾಷರಿಗೆ ಹಾಕಾಕತ್ತಾರ. ನೋಡ್ರಿ ಪಾಪ ಎಷ್ಟು ಚಲೋ ಅದಾರ ಇವರು. ಈ ಕಡೆ ಇವ್ರು ಇನ್ನೊಬ್ರು ತಂಪಾಡಿ ತಾವ್ ಲಿವಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡಾಕತ್ತಾರ. ಕಿಚನ್ ಟೈಲ್ಸ್, ಮ್ಯಾಗಿನ್ ಎಕ್ಸಾಸ್ಟ್, ಇಡೀ ಮನಿ ಒಳಗ ಎಲ್ಲಕ್ಕಿಂತ ಜಾಸ್ತಿ ಹೊಲಸಾಗೋದೇ ಕಿಚನ್ ಅಲ್ಲ ರೀ. ಇವರು ಕ್ಲೀನ್ ಮಾಡಕ್ ಯೂಸ್ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ಸ್ ಎಲ್ಲ ಈಕೋ ಫ್ರೆಂಡ್ಲಿ ಇರ್ತಾವ ಮತ್ತು ಕೆಮಿಕಲ್ ಫ್ರೀ ಇರ್ತಾವ. ಅವ್ರ ಪಾಪ ಎಷ್ಟೋ ತನ ಕೆಲಸ ಮಾಡಕತ್ತಾರ. ಅವ್ರಿಗೆ ಕಾಫಿ ಮಾಡ್ಬೇಕಂತೇಳಿ ನಾನು ಡಿಂಪ್ ಕಾಫಿ ಮಾಡಕತ್ತೀವಿ. ಯೂಶ್ವಲಿ ಇವ್ರು ಕುಡಿಯೋದು ಅಮೇರಿಕನ್ ಕಾಫಿ, ನಮ್ದು ಇಂಡಿಯನ್ ಇನ್ಸ್ಟಂಟ್ ಬ್ರೂ ಕಾಫಿ ಅವ್ರೆಂದು ಕುಡ್ದಿರಂಗಿಲ್ಲ. ಅದಕ್ಕೆ ಇದನ್ನ ಟ್ರೈ ಮಾಡ್ಲಿ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಕೊಡ್ಲಾಕತ್ತೀವಿ. ನಾವು ಒಂದು ಮಗ್ನಾಗ ಹಾಲು ಹಾಕಿ ಸಕ್ಕರೆ ಮತ್ತು ಕಾಫಿ ಚಂದ ಮಿಕ್ಸ್ ಮಾಡಿ ಅದನ್ನ ಮೈಕ್ರೋವೇವ್ನಾಗ 1 ಮಿನಿಟ್ ಬಿಸಿ ಮಾಡಿ ನಾನು ಸರ್ವ್ ಮಾಡ್ತೀನಿ ಅವರಿಗೆ. ನನಗೆ ಎಲ್ಲ ಕಾಫಿಗಳೊಳಗೆ ನಮ್ದು ಇಂಡಿಯನ್ ಇನ್ಸ್ಟಂಟ್ ಕಾಫಿಗಳು ಭಾಳ ಸೇರ್ತಾವೆ. ಅದ್ರಾಗ ಬ್ರೂ ಅಂತರೂ ಆಹಾಹಾ, ಅದ್ರದ್ದೇನು ವಾಸನೆ, ಅದ್ರದ್ದೇನು ಫ್ಲೇವರ್. ಈ ವಿಡಿಯೋ ಮಾಡೋ ಟೈಮಿಗೆ ನಾನು 8 ಮಂತ್ ಪ್ರೆಗ್ನೆಂಟ್ ಇದ್ದೆ. ನೀವು ನೋಡ್ಬೋದು ಎಷ್ಟು ಹೊಟ್ಟಿ ಅದ. ಪ್ರೆಗ್ನೆನ್ಸಿ ಒಳಗೆ ಕಾಫಿ ಅಂತರ ಕುಡಿಬಾರ್ದು, ಅದಕ್ಕೆ ನಾನು ಎಲ್ಲ ಕಟ್ ಡೌನ್ ಮಾಡಿದ್ದೆ. ಇವ್ರದ್ದು ಕೆಳಗಿನ ಫ್ಲೋರ್ ಇನ್ನ ಕ್ಲೀನ್ ಮಾಡೋದು ಮುಗ್ದೇ ಇಲ್ಲ,
ಕೆಳಗಿನ ಫ್ಲೋರ್ ಅಂತಂದ್ರೆ ಒಂದಿರ್ತೈತೆ ಎರಡು ಇರ್ತದ್ರಿ, ಕಿಚನ್ ಅದ, ಡೈನಿಂಗ್ ಏರಿಯಾ ಅದ, ಸನ್ ರೂಮ್ ಅದ, ಮತ್ತ ಲಿವಿಂಗ್ ಏರಿಯಾ ಇರ್ತೈತಿ. ಇದೇ ಎಲ್ಲಕ್ಕಿಂತ ಸ್ಪೇಷಿಯಸ್ ಇರ್ತೈತಿ ಒಂದು. ಆಮೇಲೆ ನಾವು ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವು ಜಾಗಗಳೊಂದು ಸ್ವಲ್ಪ ಜಾಸ್ತಿ ಹೊಲ್ಸ್ ಆಗಿರ್ತಾವು. ಡೈನಿಂಗ್ ಟೇಬಲ್, ಚೇರ್, ಅದ್ರ ಕೂಷನ್ಸ್ ಎಲ್ಲ ಚೆನ್ನಂಗೆ ತಿಕ್ಕಿ 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 ಕ್ಲೀನ್ ಮಾಡ್ತಾರ ನೋಡ್ರಿ, ಎಲ್ಲ ಡಸ್ಟ್ ಅದನ್ನ ಹೋಗಿಸ್ತಾರ ಅವರು. ಕೂಶಿಮರಿ, ನಮ್ಮ ಕೂಶಿಮರಿ ನೋಡ್ರಿ ಹೆಂಗದ ನೀ, ನಮ್ಮ ಬಂಗಾರಗಿನಿ. ಹಾ ಹೇಳಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಅಯ್ಯೋ ಅಂಜಿ ಅಂಜಿ ಬಿಡ್ತಾರ ಅವರೆಲ್ಲರೂ, ಅಂಜಿಸ್ತೀವಿ ಅವ್ರಿಗೆ. ಅಯ್ಯೋ 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 ಅಂಜಿಸ್ತೀವಿ ಅವರಿಗೆಲ್ಲ. ಆರ್ಮಿನಲ್ಲಿ ಆರ್ಮಿನಲ್ಲಿ ಕೇಳ್ತಿರ್ತಾರೆ, ನೀವು ಅಂಜಿಸ್ ಬಿಡ್ತೀವಿ ಅವ್ರನ್ನ. ಅಯ್ಯೋ ದೇವ್ರೇ, ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಗ್ಲಾಕತ್ತೈತಿ. ನೀವು ನೋಡ್ಬೋದು ಟ್ರ್ಯಾಶ್ ಅಂದ್ರೆ ಡಸ್ಟ್ಬಿನ್ ಒಳಗಿಂದೆಲ್ಲ ಟ್ರ್ಯಾಶ್ ತೆಗೆದು ಬಿಟ್ರು ಅವರು. ಇದ್ರೊಳಗೆಲ್ಲ ಅವ್ರ ಬ್ಯಾಗ್ಸ್, ಟ್ರ್ಯಾಶ್ ಬ್ಯಾಗ್ಸ್ ಹಾಕ್ತಾರ. ಮತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅವ್ರು ಕ್ಲೀನ್ ಮಾಡ್ತಾರ, ಎಷ್ಟು ಚಂದ ತಿಕ್ಕಿ ತಿಕ್ಕಿ ಒರೆಸ್ತಾರ. ಇನ್ನ ಮ್ಯಾಲಿನ ಫ್ಲೋರ್ನಾಗ ಹೋಗಿ ಇನ್ನ ಬೆಡ್ರೂಮ್ಸು, ಅಲ್ಲಿದ್ದ ಬಾತ್ರೂಮ್ಸ್ ಎಲ್ಲ ಅವ್ರು ಕ್ಲೀನ್ ಮಾಡಬೇಕು. ಅದನ್ನ ಸದ್ನ ನಾ ವಿಡಿಯೋ ಮಾಡೀನಿ, ನೋಡಾಕತ್ರಿ. ಇಲ್ಲಿ ನೋಡ್ರಿ, ಡೋರ್ ಮ್ಯಾಟ್ ಮ್ಯಾಗಿನ ಸದ್ನ ಎಲ್ಲ ಸಣ್ಣ ಕಸ ಇರ್ತೈತಲ್ಲ ಡಸ್ಟ್, ಅದನ್ನ ಸದ್ನ ಅವರು ವ್ಯಾಕ್ಯೂಮ್ಲೈ ಹಿರ್ಕೋತಾರ. ಈಗ ಇಷ್ಟೊತ್ತನ ನೀವು ಕಾಯಾಕತ್ತಿದ್ದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇಷ್ಟೆಲ್ಲ ಕೆಲಸ ಮಾಡೋಕೆ ಅವರೆಷ್ಟು ರೊಕ್ಕ ತೊಗೋತಾರ? ಈಗ ಡಿಪೆಂಡ್ಸ್, ಇವರು ಏಜೆನ್ಸಿ ಅವರಲ್ಲ, ಇವ್ರನ್ನ ಹೇಳ್ದಂಗೆ ಇವರು ಸೆಲ್ಫ್ ಎಂಪ್ಲಾಯ್ಸ್ ಅದಾರ. ಇವ್ರದ್ದು ಅವ್ರದೇ ಆದ ಒಂದು ಚಾರ್ಜಸ್ ಇರ್ತೈತಿ, ಹೆಚ್ಚಾ ಕಡಿಮೆ ಅವ್ರು ಹೆಂಗ್ ಬೇಕು ಹಂಗೆ ಇಟ್ಕೋಬಹುದು. ಮತ್ತೆ ಇವ್ರ ರೊಕ್ಕ ಹೆಂಗ್ ತಗೋತಾರ ಅದನ್ನ ಅವ್ರ ಬಾಯಿಲೆ ಕೇಳಿದ್ರೆ ಮಜಾ ಬರ್ತೈತೆ. ನಾ ಹೇಳೋದಂದ್ರೂ ಇದ್ದೇ ಅದ. ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಹೌಸ್. ನಿಮ್ ಮನೆಯೊಳಗೆ ಎಷ್ಟು ಬೆಡ್ರೂಮ್ಸ್ ಅದಾವು, ಎಷ್ಟು ಬಾತ್ರೂಮ್ಸ್ ಅದಾವು, ಅದ್ರ ಮೇಲೆ ಸದ್ನ ಅವ್ರದ್ದು ಪ್ರೈಸ್ ಡಿಪೆಂಡೆಡ್ ಆಗಿರ್ತೈತಿ. ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಕ್ಲೀನ್ ಮಾಡಕ್ ಕರ್ಸ್ಕೋತೀರಿ, ನೀವು ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡ್ಸಕ್ ಕರ್ಸ್ತಿದ್ರಪ್ಪ ಅಂದ್ರೆ ಜಾಸ್ತಿ ಹೊಲಸ್ ಆಗಿರಂಗಿಲ್ಲ ಅಂತ ಅವ್ರ ಗ್ರಹಿತ ಹಿಡಿತಾರ. ಇವ್ರು ಬರೀ ಮನಿ ಅಷ್ಟೇ ಕ್ಲೀನ್ ಮಾಡಂಗಿಲ್ಲ, ಆಫೀಸ್, ಚರ್ಚ್, ಡೇ ಕೇರ್, ಸ್ಕೂಲ್ ಮತ್ತ ಗೌರ್ಮೆಂಟ್ ಆಫೀಸಸ್ ಅಂತ ಸದ್ನ ಇವರು ಕ್ಲೀನ್ ಮಾಡ್ತಾರ. ಡಿಪೆಂಡ್ಸ್ ಆನ್ ದ ಅವರ್ಸ್, ರೈಟ್? ಕೆಲವರು ಅವರ್ಸ್ ಮೇಲೂ ತಗೊಂತಾರ. ಈಗ ನಿಮ್ ಮನೆಯೊಳಗೆ ಕೆಲಸ ಮಾಡಕ್ ಬಂದಾರ ಅಂದ್ರೆ 4 ತಾಸು ಅವ್ರು ಸ್ಪೆಂಡ್ ಮಾಡಿದ್ರಪ್ಪ, ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಅವರು 4 ತಾಸಿಂದ ರೊಕ್ಕ ತಗೋತಾರ. ಇಂಥ ಕೆಲಸ ಮಾಡೋರ್ ಸದ್ನ ಅದಾರ ಅಂತ ಹೇಳ್ತಾರ. ಇವ್ರ ಮನಿ ಎಲ್ಲ ಸ್ವಚ್ಛ ಮಾಡಿ ಹೋದ ಮೇಲೆ ಅವ್ರು ಮಾಡಿದ ಕೆಲಸ ನಿಮಗೆ ಪರ್ಫೆಕ್ಟ್ ಅನ್ನಿಸ್ತು, ನೀವು ಭಾಳ ಸೇರ್ತಂತಂದ್ರೆ ನೀವು ಇವ್ರನ್ನೇ ಮತ್ತೆ ಕರ್ಸ್ಕೋಬಹುದು. ಮತ್ತೆ ಕರ್ಸ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಅವರು ಕಡಿಮೆ ರೇಟ್ ಒಳಗೆ ಎಲ್ಲ ಕೆಲಸ ಮಾಡ್ಕೊಟ್ ಹೋಗ್ತಾರ. ಒಂದು ಅಬ್ಸರ್ವ್ ಮಾಡಿದ್ರಿ, ಇವ್ರ ಪಾಪ ಹ್ಯಾಂಡ್ ಗ್ಲೌಸ್ ಅದನ್ನ ಹಾಕೊಂಡಿಲ್ಲ, ಹಂಗೆ ಕೆಲಸ ಮಾಡಕತ್ತಾರ ನೋಡ್ರಿ. ಒಬ್ಬೊಬ್ರು ಮೊದ್ಲು ಹ್ಯಾಂಡ್ ಗ್ಲೌಸ್ ಹಾಕೋತಾರ ಓಡಿ ಬಂದು. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋ ಮುಂದೆ ಒಂದ್ ಸ್ವಲ್ಪ ನೀರು ಚಲಿತ್ತು, ಅದನ್ನ ಓಡಿ ಬಂದು ಪಟಪಟ ಅವ್ರು ಕ್ಲೀನ್ ಮಾಡಕತ್ತಾರೆ. ಮತ್ತೆ ಯಾರು ಜಾರ್ಗಿರ್ ಬಿದ್ರಂದ್ರ ಅಂತ ಹೇಳಿ. ಇಲ್ಲಿ ನೋಡ್ರಿ, ಆಕಾಶ್ ಅವರು ಕಡ್ಲಿ ಕಾಳು ನೆನಕಾಕ್ ಹಾಕ್ಯಾರ, ಅವ್ರಿಗೆ ಕಡ್ಲಿಲೆ ಮಾಡಿದ ಸಾರು ಬಹಳ ಸೇರ್ತದ್ರಿ. ಅದಕ್ಕೆ ನನಗೆ ಎಲ್ಲಕ್ಕಿಂತ ಜಾಸ್ತಿ ಈ ಮಾಪ್ ಬಕೆಟ್ ಬಹಳ ಸೇರ್ತು. ಎಷ್ಟು ಈಸಿಯಾಗಿ ಇದು ಫರ್ಶಿ ಒರೆಸ್ತೈತಿ. ಫರ್ಶಿ ಒರೆಸಿದ ಮೇಲೆ ಅದನ್ನ ಈಗ ಕ್ಲೀನ್ ಮಾಡ್ಬೇಕಂದ್ರ ಅದನ್ನ ಆ ಬಕೆಟ್ ಒಳಗೆ ಒಂದು ರಿಂಗ್ ಅದಲ್ಲ ಅದ್ರೊಳಗೆ ಹಾಕ್ಬೇಕು. ಅಲ್ಲೊಂದು ಪೆಡಲ್ ಅದ, ಅದನ್ನ ಒತ್ತುದು. ನಾವು ಒತ್ತಾನ ಏನಾಗ್ತೈತಿ, ಬಕೆಟ್ ಒಳಗಿನ ನೀರದಲ್ಲ ಅದು ಮಾಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಹಿಂಡಿ ಕೊಡ್ತೈತಿ. ಅದನ್ನ ತಗೊಂಡೋಗಿ ಮತ್ತೆ ಒರೆಸೋದು. ಅವ್ರ ಕೈಲಿ ಮುಟ್ಟಂಗೆ ಇಲ್ಲ ಅರ್ವಿನ್ನ. ಈಗ ಆರ್ಮಿನ್ ಹೋಮ್ವರ್ಕ್ ಮಾಡಕತ್ತಾನ, ರವ್ವ ಕುಂಡ್ರಸ್ಕೊಂಡು ಹೋಮ್ವರ್ಕ್ ಮಾಡ್ಸಕತ್ತಾರ ಅವನಿಗೆ. ನಡ್ರಿ, ಈಗ ಇವರು ಎಲ್ಲ ಸಾಮಾನು ತಗೊಂಡು ಈಗ ಮ್ಯಾಲ್ ಹೋಗ್ತಾರ ಮ್ಯಾಗಿನ್ ಸ್ವಚ್ಛ ಮಾಡಕ. ಈಗ ಮ್ಯಾಗಿನ್ ಬೆಡ್ರೂಮ್ಸ್ ಎಲ್ಲ ಹೆಂಗ್ ಸ್ವಚ್ಛ ಮಾಡ್ತಾರ ಅಂತ ನಿಮಗೂ ತೋರ್ಸಕ್ ನಾ ಅವ್ರ ಹಿಂದೆ ಬೆನ್ ಹತ್ತೀನಿ. ಸೆಕೆಂಡ್ ಫ್ಲೋರ್ ಒಳಗಿಂದ ಎಷ್ಟು ಬೆಡ್ರೂಮ್ಸ್ ಅದಾವಲ್ಲ ಆ ಬೆಡ್ರೂಮ್ಸ್ ಫಸ್ಟ್ ಅವ್ರು ಕ್ಲೀನ್ ಮಾಡಕತ್ತಾರ. ನೀವು ನೋಡ್ದಂಗ ಇಲ್ಲಿ ಇಬ್ಬರು ಮಂದಿ ಅದಾರ, ಒಬ್ರು ಒಂದ್ ಬೆಡ್ರೂಮ್ಗೆ ಹೋಗ್ತಾರ, ಇನ್ನೊಬ್ರು ಇನ್ನೊಂದ್ ಬೆಡ್ರೂಮ್ಗೆ ಹೋಗ್ತಾರ. ಲಿವಿಂಗ್ ರೂಮ್, ಕಿಚನ್ ಮತ್ತು ಬಾತ್ರೂಮ್ಸ್ ಬಿಟ್ಟು ಉಳ್ಕಿದ ಎಲ್ಲ ಬೆಡ್ರೂಮ್ಗೂ ಕಾರ್ಪೆಟ್ಸ್ ಅದಾವು. ಇದು ನೋಡ್ರಿ ಎಂತ ಹೆವಿ ಡ್ಯೂಟಿ ವ್ಯಾಕ್ಯೂಮ್ ಅದ. ಇದು ವ್ಯಾಕ್ಯೂಮ್ ಮಾಡಿದ್ದ ಜೊಕ್ಕೊಂಡಿದ್ ಹೊಲಸ್ ಅಲ್ಲ, ಅವ್ರ ಶೋಲ್ಡರ್ಗೆ ಏನೊಂದು ಕ್ಯಾರಿಯರ್ ಅದಲ್ಲ ಅದ್ರೊಳಗೆ ಹೋಗಿ ಬೀಳ್ತದ, ಆಮೇಲೆ ಅವರು ಅದನ್ನ ರಿಮೂವ್ ಮಾಡ್ತಾರ. ಮತ್ತೆ ಇದು ಏನದಲ್ಲ, ಇದು ಮಾಸ್ಟರ್ ಬೆಡ್ರೂಮ್ ಇಂದ ಮಾಸ್ಟರ್ ಟಾಯ್ಲೆಟ್ ಐತಿ. ಇದನ್ನ ಸದ್ನ ಅವರು ಚೆನ್ನಂಗೆ ಕ್ಲೀನ್ ಮಾಡಕತ್ತಾರ. ಮತ್ತೆ ಹಂಗೆ ನೋಡ್ಬೋದು ಈ ಕಡೆ ಟಬ್ಬು, ಗಿಬ್ಬು, ಸ್ಟ್ಯಾಂಡಿಂಗ್ ಶವರ್ ಎಲ್ಲ ಕ್ಲೀನ್ ಮಾಡಕತ್ತಾರ. ಈ ಬಾತ್ರೂಮನ್ನ ಇಬ್ರು ಕೂಡ ಸ್ವಚ್ಛ ಮಾಡಕತ್ತಾರ, ಯಾಕಂದ್ರೆ ಇದು ಮಾಸ್ಟರ್ ಬಾತ್ರೂಮ್ ಅಂದ್ರೆ ನಾರ್ಮಲ್ ಬಾತ್ರೂಮ್ಕಿಂತ ಸ್ವಲ್ಪ ದೊಡ್ಡದಿರ್ತೈತಿ. ಬಾತ್ರೂಮ್ ಕ್ಲೀನ್ ಮಾಡಕ್ ಬೇಕಾದ ಬ್ರಷ್, ಲಿಕ್ವಿಡ್ ಸ್ಪ್ರೇ ಎಲ್ಲ ಅವ್ರು ತಗೊಂಡ್ ಬಂದ್ ಇಟ್ಕೊಂಡಿರ್ತಾರ ಇಲ್ಲಿ. ಈಗ ಇನ್ನ ಅಂತ ಅವ್ರು ಸ್ವಚ್ಛ ಮಾಡ್ಲಾಕತ್ತಾರ. ಒಮ್ಮೆ ಎಲ್ಲ ಸ್ವಚ್ಛ ಮಾಡಿ ಮುಗಿದ ಮೇಲೆ ಹೆಂಗ್ ಸ್ವಚ್ಛ ಮಾಡಿದ್ರು, ಎಷ್ಟು ಝಳ ಝಳ ಮಾಡಿದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಂತ ನೋಡ್ರಿ. ಕಚ್ಚಾ ಮ್ಯಾಂಗೋ ಯಾರು ತಂದಾರ, ಇದು ಕಚ್ಚಾ ಮ್ಯಾಂಗೋ, ಇದು ಇಂಡಿಯಾದ್ದು. ಸಹಸ ಅವನಿಗೆ ಕ್ಯಾಂಡೀಸ್, ಚಾಕ್ಲೇಟ್ಸ್ ಕೊಡಂಗಿಲ್ಲ, ಈಗ ಅವ ವೆಕೇಶನ್ ಮೇಲೆ ಅದಾನಂತ ಅಂದ್ರೆ ಅವ್ನಿಗೆ ಸೂಟ್ ಇದಾವಂತ ಅವ್ರ ಅಪ್ಪ ಅವನಿಗೆ ಕ್ಯಾಂಡಿ ಕೊಟ್ಟಾರ ಅಂತ ಹೇಳಕತ್ತಾನ. ಈಗ ಬೆಡ್ರೂಮ್ಗಳೆಲ್ಲ ಹೆಂಗ್ ಸ್ವಚ್ಛ ಮಾಡ್ತಾರ ಅದೆಲ್ಲ ತೋರಿಸ್ದೆ. ಈಗ ಲಾಂಡ್ರಿ, ಈಗ ಬಾತ್ರೂಮ್ನಾಗಿನ ಮ್ಯಾಟ್ ಗೀಟ್ ಎಲ್ಲ ತಗೊಂಡು ಅವರೇ ಲಾಂಡ್ರಿ ಮಾಡ್ತಾರ.
ಮತ್ತೆ ಡ್ರೈಯರಿಗೆ ಹಾಕಿ ಡ್ರೈ ಆದ್ಮೇಲೆ ಅದನ್ನ ಅವತ್ರ ಜಾಗನಾಗ ಎಲ್ಲಾ ಮ್ಯಾಟ್ಗಳು ವಾಪಸ್ ಹಾಕ್ತಾರ. ಈಗ ಕ್ಲೀನ್ ಮಾಡಕತ್ತಾರಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಸೋನ್ ಬರ್ರಿ. ಈ ಕೋವಿಡ್ ಸಂಬಂಧ ಅವ್ರ ಬಿಸ್ನೆಸ್ ಮೇಲೆ ಏನ್ರೆ ಅಫೆಕ್ಟ್ ಆಗೈತೇನು? ಈ ಪ್ಯಾಂಡಮಿಕ್ ಟೈಮ್ ಒಳಗ ಎಲ್ಲಾದ ಬಿಸ್ನೆಸ್ ಹೆಂಗ್ ಅಫೆಕ್ಟ್ ಆಗೈತಿ ಹಂಗ ಇವ್ರ ಬಿಸ್ನೆಸ್ ಸದ್ನ ಬಹಳ ಕೆಟ್ಟ ಅಫೆಕ್ಟ್ ಆಗೈತಿ. ಅಂದ್ರ ಒಂದಿಂದಾಗ 6-8 ತಾಸ ಅವರು ಕೆಲಸ ಮಾಡ್ತಿದ್ರು, ಅಂದ್ರ 2-3 ಮನಿ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಕೋವಿಡ್ ಸಂಬಂಧ ಒಂದಿನಕ್ಕ ಒಂದೇ ಮನಿ 2-3 ತಾಸನಾಗ ಮುಗಿಸ್ಬಿಡ್ತಾರ. ನಡ್ರಿಗ ಬಾತ್ರೂಮ್ ಹೆಂಗ್ ಸ್ವಚ್ಛ ಮಾಡಕತ್ತಾರ ನೋಡುನು. ನಾನ್ ಅವ್ರ ಸಮೀಪ ಹೋದಂಗೆಲ್ಲ ಮಾಸ್ಕ್ ಹಾಕೊಂಡೇ ಇರ್ತೀನಿ ಮಾತಾಡ್ಸ್ಬೇಕಂದ್ರ. ಇದು ಗೆಸ್ಟ್ ರೂಮ್ ಇಂದ ಬಾತ್ರೂಮ್ ಅದ, ಮತ್ತೆ ಇಲ್ಲಿ ಟಬ್ ಸ್ಲೈಡ್ ಡೋರ್ನ ಅವ್ರು ಎಷ್ಟು ಚಂದ ಸ್ಪ್ರೇ ಹೊಡೆದು ತಿಕ್ಕಿ 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 ಒರ್ಸ್ಲಾಕತ್ತಾರ. ನಿಮ್ಗೆಲ್ಲರಿಗೆ ಗೊತ್ತಲ್ಲ ನೀರಿಂದು ಮತ್ ಝಾಕ ಮಾಡಿದ ಸೋಪಿನ ಕಲಿ ಎಲ್ಲ ಗ್ಲಾಸ್ ಮೇಲೆ ಕೂತು ಕಲಿ ಕಲಿ ಕಾಣಿಸ್ತಿರ್ತೈತಿ. ಈಗ ಸುಮ್ ಸಹಜ್ ವರ್ಷಿದ್ರ ಅದು ಹೋಗಂಗಿಲ್ಲ, ಅದಕ್ಕ ಪ್ರಾಪರ್ ಗ್ಲಾಸ್ ಕ್ಲೀನರ್ ತಗೊಂಡೇ ಕ್ಲೀನ್ ಮಾಡ್ಬೇಕಾಗ್ತೈತಿ. ಏನ್ ಮಾಡತಿ ಆರ್ಮಿ? ಎಷ್ಟು ಕ್ಯಾಂಡಿ ತಿತ್ತಿ ಆರ್ಮಿ ನೀನು? 4 ಕ್ಯಾಂಡಿ. ಯಾಕ 4 ಕ್ಯಾಂಡಿ ನಿನಗ ಯಾರು ಕೊಟ್ರು? ಅಮ್ಮ ಕೊಟ್ರು. ನಿಂದ್ರೆ ಒಂದೇ ಕಡೆ ಯಾಕೆ ಡಾನ್ಸ್ ಮಾಡ್ತಿ? ನನಗ ಕ್ಯಾಂಡಿ. ಬೆಡ್ರೂಮ್ ಬಾತ್ರೂಮ್ ಹ್ಯಾಂಗ್ ಕ್ಲೀನ್ ಮಾಡ್ತಾರ ಅದನ್ನ ನಿಮ್ಗೆ ತೋರಿಸಿನಲ್ಲ, ಸೇಮ್ ಎಲ್ಲ ಬೆಡ್ರೂಮ್ ಬಾತ್ರೂಮ್ನು ಹಂಗೇನೆ ಕ್ಲೀನ್ ಮಾಡ್ತಾರ. ಕ್ಲೀನ್ ಮಾಡೋದು ಪ್ರತಿಯೊಂದು ರೂಮಿಂದ ಬಾತ್ರೂಮ್ ಇಂದ ತೋರಿಸ್ಕೋತ್ ಕೂತ್ನೆ ಅಂದ್ರೆ ಇದು ವಿಡಿಯೋ ಮುಗ್ಯಂಗೆ ಇಲ್ಲ. ನೀವು ಹಂಗೆ ನೋಡ್ಕೋತ್ ಕುಂದಿರ್ಬೇಕಾಗ್ತೈತಿ, ನಾನು ಹಂಗೆ ಮಾಡ್ಕೋತ್ ಕುಂದಿರ್ಬೇಕಾಗ್ತೈತಿ, ವೇಸ್ಟ್ ಆಫ್ ಟೈಮ್ ಅಲ್ಲ ರೀ. ಫೈನಲಿ ಅವ್ರ ಕೆಲಸ ಮುಗೀತು. ಅವರೆಲ್ಲ ತಮ್ಮ ಸಾಮಾನ್ಯ ಒಂದಿಷ್ಟು ಟ್ರ್ಯಾಶ್ ಉಳಿದಿದ್ದು ತಗೊಂಡು ಹೊರಗೆ ಒಂದು ದೊಡ್ಡ ಟ್ರ್ಯಾಶ್ ಕ್ಯಾನ್ ಇರ್ತೈತಿ ಅಲ್ಲಿ ಒಗಿತಾರ. ಮತ್ತ ನಾ ಈ ವಿಡಿಯೋ ಮಾಡಿದ ದಿವಸ ಹೊರಗೆ ನೋಡ್ರಿ ಎಷ್ಟು ಸ್ನೋ ಬಿದ್ದೈತಿ. ಆ್ಯಕ್ಚುಲಿ ಇದು ವಿಂಟರ್ ಟೈಮ್ನಾಗ ನಾನು ವಿಡಿಯೋ ಮಾಡಿದ್ದೆ. ನಿಮಗೆ ಗೊತ್ತು 8 ಮಂತ್ ಪ್ರೆಗ್ನೆನ್ಸಿ ಅಂದ್ರೆ ನಂದು ಎಲ್ಲ ಪ್ರೆಗ್ನೆನ್ಸಿ ಡೇಸ್ ಎಲ್ಲ ವಿಂಟರ್ನಾಗೆ ಹೋಗೈತಿ. ಇಷ್ಟೆಲ್ಲ ಕ್ಲೀನ್ ಮಾಡೋಕೆ ಅವರು 3-4 ಅವರ್ಸ್ ತೊಗೊಂಡ್ರು. ಇದಕ್ಕೆ ಅವರು $150 ಚಾರ್ಜ್ ಮಾಡಿದ್ರು. ಈಗ ನೀವೊಂದು ಕೆಲಸ ಮಾಡಬೇಕು, ಇಷ್ಟೆಲ್ಲ ಕ್ಲೀನ್ ಮಾಡೋಕೆ $150 ವರ್ತ್ ಅದನ್ನ ಇಲ್ಲ ಅಂತ ಕಮೆಂಟ್ ಮಾಡೋಕೆ ನೆನಪಾರ್ಬೇಡ್ರಿ. ನಡ್ರೀಗ ನೆಕ್ಸ್ಟ್ ಕ್ಲೀನ್ ಹೆಂಗ್ ಮಾಡಾರ ತೋರಿಸ್ತೀನಂತ. ಈಗ ಫ್ಲೋರ್ ಅಂತೂ ಝಳ ಝಳ ಮಿಂಚಾಕತ್ತೈತಿ ನೋಡ್ಬೋದು ನೀವು. ಮತ್ತೆ ಫಿಶ್ ಟ್ಯಾಂಕ್ ನು ಝಳ ಝಳ ಕಾಣಕತ್ತೈತಿ. ಮತ್ತೆ ಫಿಶ್ ಗಳಿಗೂ ಫ್ರೆಶ್ ವಾಟರ್ ಸಿಕ್ತು. ಇದು ಗೆಸ್ಟ್ ಬೆಡ್ರೂಮ್ ಇನ್ ಬಾತ್ರೂಮ್ ಅದ. ಇದ್ರದೇ ಸ್ಲೈಡ್ ಅದೆಲ್ಲ ಅವರು ಸ್ವಚ್ಛ ಮಾಡಿದ್ದು, ಅದೇ ಬಾತ್ರೂಮ್ ಅದ ಇದು. ಇದನ್ನ ನೋಡ್ಬೋದು ನೀವು, ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಝಳ ಝಳ ಕಾಣಕತ್ತ. ಇದು ಸದ್ನ ಏನೋ ಎಲ್ಲೂ ಅದಕ್ಕೆ ಕಲಿ ಕೂತಿಲ್ಲ. ಆಮೇಲೆ ಇದು ಒಂದು ಗೆಸ್ಟ್ ಬೆಡ್ರೂಮ್ ಅದ, ನೀವು ನೋಡ್ಬೋದು. ಇದ್ರ ಮೇಲೆ ಎಲ್ಲ ಬೆಡ್ಶೀಟ್ ಅದೆಲ್ಲ ಕಿತ್ತಾಪಿತ್ತಿ ಆಗಿದ್ದು, ಇದನ್ನ ಸದ್ನ ಅವ್ರು ನೀಟ್ ಹಂಗೆಲ್ಲ ಇಟ್ಟು ಹೋಗ್ಯಾರ. ಮುಂದೆ ನೋಡ್ರಿ ಹೋಗುನು. ಮತ್ತೆ ಬೆಡ್ರೂಮ್ ಇನ್ ಸಿಂಕ್ ನೋಡ್ರಿ ಎಷ್ಟು ಸ್ವಚ್ಛ ಆಗೈತಿ. ಇದು ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಇಂದ ಬಾತ್ರೂಮ್ ಅದ, ಇದನ್ನ ಇಬ್ರು ಕೂಡಿ ಅವ್ರು ಸ್ವಚ್ಛ ಮಾಡ್ಯಾರ. ಮತ್ತೆ ಇದು ಫಸ್ಟ್ ಫ್ಲೋರ್ ಒಳಗಿಂದ ಬಾತ್ರೂಮ್ ಅದ. ಮತ್ತೆ ಇದಕ್ಕೆ ಪೌಡರ್ ಬಾತ್ರೂಮ್ ಅಂತೂ ಕರೀತಾರ. ಅದು ಸದ್ನ ನೋಡ್ರಿ ಎಷ್ಟು ಕ್ಲೀನ್ ಆಗೈತಿ. ಇಲ್ಲ ಅದೀನಿ ನಿಮಗೆ ವಿಡಿಯೋ ಮಾಡಿ ತೋರ್ಸಕ್ಕತ್ತಕ್ಕಿ. ಹಾಯ್ ನಮಸ್ತೆ. ಪಾಪ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ತಾವು ತಂದು ಸಾಮಾನು ಎಲ್ಲ ತೊಗೊಂಡು ಕಾರಂಗೆ ಲೋಡ್ ಮಾಡಿ ಈಗ ಹೊಂಟಾರ. ನಾನು ಈ ವಿಡಿಯೋ ಇಲ್ಲೇ ಮುಗಿಸು ಟೈಮ್ ಬಂತು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಕ್ಕೆ ಕಮೆಂಟ್ ಮಾಡಿರಿ ನನಗೆ. ನಡಿ ಬಂಗಾರಿ ಒಳಗೆ ನಡಿ ತಂಡಿ ಅದು ಬಾ. ಅಯ್ಯೋ ನೀ ಯಾವ ಚಪ್ಪಲ್ ಹಾಕೊಂಡು ಬಂದಿ? ಆ ಚಪ್ಪಲ್ ಹಾಕೊಂಡು ಬಂದಿರಿ ಒಂದು ಬಂಗಾರ ಕಷ್ಟ ಬಾ ತಂಡಿ ಅದ ಬಾ ಒಳಗೆ ಪಟ್ಟಪ್ಪ ಬರ್ರಿ 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 ಬರ್ರಿ. ನೋಡಿ ಹೆಂಗ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ ನೋಡಿ? ಹೋಪ್ ನಿಮಗೆಲ್ಲರಿಗೂ ಭಾಳ ಸೇರ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಸೇರ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ನೆನಪಾರ್ಬೇಡ್ರಿ. ಮತ್ತೆ ಇನ್ನೂ ತರ ಯಾರ್ಯಾರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಲ್ಲ ಅಲ್ಲಿ ಸದ್ದ ನಿಮ್ಮನ್ನ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅದ ಉತ್ತರ ಕನ್ನಡತಿ. ಇಷ್ಟು ಹೇಳ್ಕೋತ್ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು.